ತುಂಬಾ ದಿವಸ ಆಗಿತ್ತು ಗುರು ಇತರ ಅಲ್ಲಿ ಮನೆ ಗ್ರೈಡ್ ಬೇರೆ ಹೊಡೆದು ಏನೋ ಲೈಟ್ ಆಗಿ ವೆಯ್ಟ್ ಬೀಳೋ ತರ ಫೀಲ್ ಆಗ್ತಿದೆ ಆರ್ಮ್ಸ್ ಮೇಲೆಲ್ಲ. 35ಕ್ಕೇನೋ ಮನೇಲಿದ್ದೆ, 12:20 ಬಂದ್ಬಿಡಿದೀನಿ ನಾವು ಗುರು ನಾಗರಭವಿಯಿಂದ. ಓ ಮೈ ಗಾಡ್, ಈ ಕಡೆ ರೈಟಿಗೆ ಹೇಳಿ ಅಲ್ಲ, ರೈಟಲ್ಲಿ ಬಸ್ ಐತೆ, ನಮಗೆ ಕನ್ಫ್ಯೂಷನ್, ಇವ್ನು ಯಾಕಡೆ ಹೋಯ್ತಾನೆ ಇವಾಗ ಅಂತ. ಎಲ್ಲಿ ಬ್ರೋ? ಅಲ್ಲೋ ಆ ಕಡೆ ಇದ್ದೀರಾ? ಇದೇನು ಇಷ್ಟೊಂದು ಗಾಡಿ ಬಂದೈತೆ? ಸೊ ಆಕ್ಚುಲಿ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಹಲೋ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ನೋಡಿಸ್ತೀರಾ? ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಎಲ್ರಿಗೂ. ತುಂಬ ದಿವಸ ಆಗಿತ್ತು ಗುರು ಈ ಥರ ಅಲ್ಲಿ ಮನೆ ಗ್ರೈಡ್ ಬೇರೆ ಹೊಡೆದು. ಇವಾಗ ಟೈಮು 5:55 ಆಗಿದೆ, 6 ಗಂಟೆ ಅಂದ್ಕೊಳ್ಳಿ. ಪೆಟ್ರೋಲ್ ಬೇರೆ ಇಲ್ಲ, ಬೇಗ ಹೋಗ್ಬೇಕು ಇವಾಗ. ಆಲ್ರೆಡಿ ಅಂಕಿ ಬ್ರೋ ಕಾಲ್ ಮಾಡಿದ್ರು, 5 ಮಿನಿಟ್ಸ್ ಬ್ರೋ ಆಟೋಲಲ್ಲಿ ಇರ್ತೀನಿ ಅಂತ. ಹೆಂಗೆ ಮಾಡಿದ್ರು ಲೇಟ್ ಆಗೇ ಆಗ್ಬಿಡುತ್ತೆ ಗುರು, ಅದಕ್ಕೆ ಈ ಸಲ ಬೇಗ ಹೋಗೋಣ ಅಂದ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನೋಡಿದ್ರೆ ಈ ಸಲಿನ ಹಂಗೆ ಆಗೋಯ್ತು, ಗೇರ್ಸ್ ಎಲ್ಲ ಯೂಸೇ ಮಾಡಿರಲಿಲ್ಲ. ಯಪ್ಪ, ಎಷ್ಟು ದಿವಸ ಆಗಿತ್ತು, ಎಷ್ಟು ತುಂಬ ದಿವಸ ಆದ್ಮೇಲೆ ಹಾಕೊಂಡ್ರೆ ಒಂಥರ ಎಲ್ಲ ಆಗ್ತಾಯಿದೆ ಕೈಯೆಲ್ಲ, ಏನೋ ಲೈಟಾಗಿ ವೆಯ್ಟ್ ಬೀಳೋ ಥರ ಫೀಲ್ ಆಗ್ತಿದೆ ಆರ್ಮ್ಸ್ ಮೇಲೆಲ್ಲ. ನೆನ್ನೆ ಮನೆಗೆ ಬಂದಿದ್ದೆ ಲೇಟು, 12:20 ಅಲ್ಲಿಂದ ಹೊಟ್ಟಿದ್ದು ನಾನು, 12:35 ಮನೇಲಿದ್ದೆ, 12:20 ಬಂದ್ಬಿಡಿದ್ದೀನಿ ನಾವು ಗುರು ನಾಗರಭವಿಯಿಂದ. ಓ ಮೈ ಗಾಡ್, ನನಗೆ ಶಾಕು. ಬೆಳಗ್ಗೆನೆ ಯಾವುದೋ ಗಾಡಿ ಕಾಣಿಸ್ತೈತಲ್ಲ, ಒಂದು ZX 10R, ಇನ್ನೊಂದು ಯಾವ್ದಪ್ಪ? ಅಯ್ಯೋ, ಯಾಕೆ ಗುರು ಲೆಫ್ಟ್ ಹಿಂಗೆ ಹಿಡ್ಕೊಂತು? ಯಪ್ಪ, ಬೆಳಗ್ಗೆನೆ ಗಾಡಿ ಓಡಿಸ್ತಾರದಕ್ಕೆ ಕೈಯೆಲ್ಲ ಫುಲ್ ನಂಬಾಗ್ತಿದೆ. ಆಗ್ಬೇಡ ಗುರು, ವಾಮಪ್ಪ ಗು, ಆಮೇಲೆ ಗಾಡಿ ಓಡಿಸೋಕ್ಕಾಗಲ್ಲ. ಓ ಇದ ಬೆನ್ನಲ್ಲಿ ಬೇರೆ ಐತಪ್ಪ ಇಲ್ಲೊಂದು. ಓ ಅಣ್ಣ ಕೊಡೋಣ. ಬ್ರೋ ಇಲ್ಲಿ ಟೋಲ್ ಹತ್ರನೇ ಇದ್ದೀನಿ, ಬಂದೆ ಟೋಲ್ ಹತ್ರನೇ ಇದ್ದೀನಿ ಬಂದೆ. ಇದೇನು ಬ್ರೋ ಇಷ್ಟೊಂದು ಜನ? ಓ ಎಲ್ಲಿ ಬ್ರೋ? ಅಲ್ಲೋ ಆ ಕಡೆ ಇದ್ದೀರಾ? ಇದೇನು ಇಷ್ಟೊಂದು ಗಾಡಿ ಬಂದೈತೆ? ವಾ ವಾ, ಗಾಡಿ ಎಲ್ಲ ಹಾಕೋದು? ವೆಲ್ಕಮ್ ಟು ಮೈ ವ್ಲಾಗ್ ಬ್ರೋ. ಥ್ಯಾಂಕ್ ಯು ಬಾಯ್ ಇನ್ವೈಟಿಂಗ್. ಸೊ ಆಕ್ಚುಲಿ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಇನ್ನು ಮೋಹನ್ ಬ್ರೋ ಇದ್ದಾರೆ ಅಲ್ಲಿ, ನಮ್ಮ ಗೋಲ್ಡನ್ ಟ್ರಾಟ್ಲರ್ ಇದ್ದಾರೆ, ಇನ್ನು ಸೊ ಇನ್ನು ವಿ ಕೆ ಗೌಡರು ಕೂಡ ಬಂದಿದ್ದಾರೆ. ವೆಲ್ಕಮ್ ಟು ಮೈ ವ್ಲಾಗ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನವೀನ್ ಅಂತನಾ? ಫೈನ್, ಓಕೆ 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 ಓಕೆ, ಗೊತ್ತಾಯ್ತು ಇವಾಗ. ಸೊ ನೋಡಿದ್ದೀನಿ ಕರೆಕ್ಟು. ಸೊ ಹಿಮಾಲಯನ್ ಗೌಡ್ರು, ಇಲ್ಲಿ ನಮ್ಮ ಮೋಹನ್ ಬ್ರೋ ಇದ್ದಾರೆ. ಬ್ರೋ ಹಿಂಗೆ ಹಾಂ ಓಡೋಣ. ಓಕೆ ಹಾಂ ಸರಿ, ಓಕೆ ಫೈನ್. ಅದೆಲ್ಲ ಅರ್ಧೋಗಿಲ್ಲ. ಇದ್ದಿದ್ದೆ ಇಷ್ಟು ಬ್ರೋ, ಬ್ರೋ ಇದ್ದಿದ್ದೆ ಇಷ್ಟು, ಎಲ್ಲ ಎಳ್ದ್ಬಿಟ್ಟು ಸುದ್ದಮಾಗ್ಬಿಟ್ಟವ್ರೆ. ಅದು ಪರ್ಸನಲ್ ಥಿಂಗ್ಸ್ ಇದೆ. ಏಯ್ ಅದಲ್ಲ, ನೋ ನೋ ನೋ, ಇದೊಂಥರ ಚೆನ್ನಾಗೈತೆ ಬ್ರೋ ಹಾಕೊಳಕ್ಕೆ. ಹೌದಾ? ಇದು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಆಮೇಲೆ ಓಕೆ, ಬಿಕಾಸ್ ಇದರಲ್ಲಿ ನೋಡಿ, ಇದರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ಸೊ ನೋಡಿ, ಒಂದು ಏನಿಲ್ಲ, ಇರೋದು 3 ಐಟಮ್, ಇಲ್ಲೊಂದು ಬ್ಯಾಟ್ರಿ, ಇಲ್ಲೊಂದು ಪವರ್ ಬ್ಯಾಂಕು, ಇಲ್ಲೊಂದು ಕೇಬಲ್ಲು. ಅದು ಬಿಟ್ಟರೆ ಬೇರೆ ಏನು ಇಟ್ಕೊಂಡಿಲ್ಲ. ಇಲ್ಲಿ ಇದೈತೆ, ಏನೈತೆ, ಇಯರ್ ಬಡ್ಸ್ ಐತೆ, ಇಲ್ಲಿ ಜೋಬಲ್ ಫೋನ್ ಐತೆ ಅಷ್ಟೇ. ಇಲ್ಲಿ ಮುಂದಗಡೆ ನಯಾರ ಅಲ್ಲಿದೆ, ಚೆಕ್ ಮಾಡ್ಬಿಡೋಣ ಇವ್ರಿ, ನಯಾರ ಎಲ್ಲರೂ ಸಿಕ್ಕಿದ್ರೆ ಹಾಕ್ಸ್ಬಿಡೋಣ. ಮುಂದೆ ಪೆಟ್ರೋಲ್ ಹಾಕ್ಸ್ತಿರ್ತೀನಿ ಬನ್ನಿ. ಇಲ್ಲ ಇಲ್ಲಿ ಫಸ್ಟೇ ಹಾಕ್ಸಿಗುತ್ತೆ, ಅದೇ ಹಾಕ್ಸ್ಬಿಡ್ತೀನಿ. ರಿಸರ್ವಲ್ಲಿ ಆಗಲೇ 30 ಹೊಡ್ಸ್ಬಿಟ್ಟಿದ್ದೀನಿ.
ಬರ್ತೀನಿ. ಅಪ್ಪ ಹೊಡಿಯೋ ತರ ಹೇಳ್ತವ್ರ ಗುರು ಅಂಕೆ ಬ್ರೋ. ಸಬ್ಬಾಸ್ ಲೇ ಮಗ ಸಬ್ಬಾಸ್. 500 ಓಕೆ. 510 ಸಾರಿ. ಯಾರೋ ಇವರಣ್ಣ. ಯಾ 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 ಇಟ್ಸ್ ಅವರ್ ಬಾಯ್ಸ್. ಮೋಹನ್ ಬ್ರಲ್ಲೇ ಚೆಕ್ ಮಾಡಿ. ಆ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಬಿಡಿ, ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಸ್ಮ್ಯಾಶ್ ಟಾನಿಕ್ ಅಲ್ಲ ಅದು, TRS. ಓಡಿಸಿ ತುಂಬ ಕಾಂಪ್ಯಾಕ್ಟ್ ಅನ್ಸ. ಅದು ಓಡಿಸ್ಬಿಟ್ಟು ಇದು ನೋಡಿಸ್ತೀನಿ ಅಂದ್ರೆ ನಿಮ್ಗೆ ಇದು ತುಂಬ ಲೈಟ್ ವೈಟು. ಹ್ಞೂ ನಡೀತೈತೆ ನಡೀತೈತೆ. ಸೊ ಇನ್ನು ಇಲ್ಲಿ ಫ್ಯೂಲ್ ಎಕ್ಸ್ ನೋಡಿ ಪಾ. ರಿಚ್ ಕಿಡ್ ಬ್ರೋ, ಏನೇನೆಲ್ಲ ಹಾಕ್ಸ್ಕೊಂಡಿದ್ದೀರಾ? ಇದು ಹೆಂಗಿದೆ ಆ್ಯಕ್ಟಿವೇಟ್ ಆಗೋದು? ಮೂರು ಸಲ ಪಂಚ್ ಆಗುತ್ತೆ ಅನಿಸುತ್ತೆ ಲೈಟು ಇಲ್ಲಿ. ಇದೆ ಸೀಲ್ ಒಂದು ಹೊಸದು ಹಾಕ್ಸಿರಂಗ ಅವ್ರೆ ಚಿಲ್ಲ. ಸೀಲ್ ಫುಲ್ ಬಲ್ಜಾಗ್ಬಿಡಿದೆ ಗುರು, ಇದು ಹೀಟಿಗೆ ಅಂಟ್ಕೊಂಬಿಡೈತೆ ಹಂಗೆ. ರಬ್ಬರ್ ಸೀಲ್ ಹಾಕೋವ್ರೆ ಚಿಲ್ಲ. ಈ ಥರ ಸೀಲ್ಸ್ ಬರೋಲ್ಲ ನನಗೆ ಗೊತ್ತಿರಂಗೆ. ಇದಕ್ಕೆ ಇನ್ನೊಂದು ಇದು ಬರುತ್ತೆ ಬೀಡಿಂಗ್ ಟೈಪ್, ಅದನ್ನ ಹಾಕೋರೆ. ಓಕೆ ಓಕೆ. ಎಷ್ಟು ದಿವಸ ಆಗಿತ್ತಲ್ಲ ಈ ಥರ ಎಲ್ಲ ರೈಡ್ ಹೊಡೆದು. ಓ ಮೈ ಗಾಡ್. ಮತ್ತೆ ಈ ಥರ ಎಲ್ಲ ರೈಡು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸ್ಟೋರಿ ಹಾಕೊಂಬಿಡೋಣ. ಇವಾಗ ಆಕ್ಚುಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬ್ರೋ ಅಂಟ್ಕೊಂಬಿಡ್ತಿದ್ರಲ್ಲ ಬ್ರೋ, ಮಾ ಇಂಡೆಗಾರ್ಡರ್ ಆಗಲಿ. ಏ ಯಾವನು ತುಂಬ ದಿವಸ ಆಯ್ತು ಬರೇ. 120-130 ನುಗ್ಸಿ ಗಾಡಿನ ಒಂದ್ಸಲಿ ಟ್ರೈ ಮಾಡೋಣ. ಗ್ಯಾಪ್ ಕೊಟ್ಟೆ ಹೊಡಿಬೇಕು, ಇಲ್ಲ ಅಂದ್ರೆ 2 ಸೆಕೆಂಡ್ ಟೈಮ್ ಕೊಟ್ರೆ ಒಂದೊಂದು ಗಾಡಿಗಳು ಪಾಸ್ ಆಗ್ಬಿಡುತ್ತೆ. ಸೊ ಆ ಗ್ಯಾಪಲ್ಲಿ ನುಗ್ಸ್ಬಿಡ್ಬೋದು. ವಿಂಡ್ ಬ್ಲಾಸ್ಟ್ ಅಂತ ಬೇಜಾನ್ ಇದೆ, ಫೀಲ್ ಗೊತ್ತಾಗ್ತಿದೆ ನನಗೆ. ಒಂದು ಅಡ್ವೆಂಚರ್ ಒಂದು ಡ್ಯೂಕು. ಈ ರೋಡಿಗೆ ನಾನು ಯಾವಾಗ ಗೊತ್ತಾ ಲಾಸ್ಟ್ ಬಂದಿದ್ದು, ಗುಣವ್ರ ಮನೆಯಿಂದ ರಿಟರ್ನ್ ಬರ್ಬೇಕಾದ್ರೆ ಅಷ್ಟೇ ಈ ರೋಡಲ್ಲಿ ನಾವು ಬಂದಿದ್ದು. ಹೋಗ್ಬೇಕಾದ್ರೆ ಇದೇ ರೋಡು, ಬರ್ಬೇಕಾರೆ ಇದೇ ರೋಡು. ಆ್ಯಕ್ಚುಲಿ ನಾವು ಏರ್ಪೋರ್ಟ್ ರೋಡ್ ಕಡೆಯಿಂದನೂ ಬರ್ಬೋದು, ಬಟ್ ನಾವು ಆ ಕಡೆಯಿಂದ ಬರಲಿಲ್ಲ. ನೋಡಿ ಅವಾಗ ಅಂಕೆ ಬ್ರೋ ನೋಡಿ, ಮ್ಯಾಪ್ 7 ಐತೆ ಅಂದ್ರು ಅವಾಗಲೇ. 7 ಉಯ್ ಅಂತ ನುಗ್ಗಿಸ್ತವ್ರೆ ಎಲ್ಲರೂ ಮುಂದೆ, ನಾನೇ ಹಿಂದೆ ಇವಾಗ. ನಿಮಗೇನನ್ಸುತ್ತೆ ಗೈಸ್, ಅವರು ಅಂಕಿಬ್ರೋ ಪೌಡ್ರನಿಗೆ ಹಾಕಿರೋದು ನಿಮಗೇನನ್ಸುತ್ತೆ ಅದನ್ನು ಒಂದ್ಸಲಿ ಕಮೆಂಟ್ ಮಾಡಿ. ತುಂಬ ದಿವಸ ಆಯ್ತು ಬೇರೆ ವೀಡಿಯೋಗಳು ಮಾಡಿ, ಏನೇನೋ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ಅದರಲ್ಲೇ 120 ಹೊಡಿಯುತ್ತೆ ಗುರು ಇದು. ಓ ಮೈ ಗಾಡ್, 100, 120, 121 ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ 121 ನೋಡಿ. ತೋರಿಸ್ತೀನಿ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ. ಸ್ವಲ್ಪ ಲಾಂಗ್ ಇರೋ ಅಂದರೆ RPM ಫುಲ್ ಲಾಂಗ್ ಎತ್ಕೊಳುತ್ತೆ. ಅನ್ಕೊಂಡೆ ಅಣ್ಣ ನಿಧಾನಕ್ಕೆ ಹೋಯ್ತಿದ್ಯಾ ನೀನು ಅಂತ. ತೋ ಕರುಗುರು ಒಂದೇ ಗೇರಲ್ಲಿ ಬೇರೆ ಎಳಿತಾ ಇದ್ದೀನಿ ಅವಾಗ್ಲಿಂದ. ಫುಲ್ ರೋಡಲ್ಲಿ ಕೊಟ್ಟಿದ್ದೀನಿ 100 ಎಲ್ಲಿ 130 ಹೋಗುತ್ತಾ ನೋಡೋಣ. ಅಯ್ಯೋ ಈ ಟ್ರಾಫಿಕ್ ಬೇರೆ.
ಈ ಕಡೆ ರೈಟಿಗೆ ಹೇಳಿ ಅಲ್ಲ, ರೈಟಲ್ಲಿ ಬಸ್ ಐತೆ, ನಮಗೆ ಕನ್ಫ್ಯೂಷನ್, ಇವ್ನು ಯಾಕಡೆ ಹೋಯ್ತಾನೆ ಇವಾಗ ಅಂತ. ಓ ತಗೋ ಸರ್ಪ್ರೈಸ್. ಅವ ದಾಸನ್ ಡೋಲಿಂದ ನೆಲಮಂಗ್ಲ ಡೋಲಿಗೆ 55 ನಿಮಿಷ ಹೊರದ್ಬಿಟ್ನ ಅಂತ ನನಗೆ ಫುಲ್ ಗಾಬರಿ ಬಿದ್ದೋದೆ. ಅಲ್ಲೊಂದು ಎರಡು ಕಡೆ ಮಿಸ್ ಆಯಿತು, ಡಾಚ್ ಮಾಡಿದೆ. ಆಮೇಲೆ ನನಗೆ ಒಂದೇ ರಿಯಲೈಸ್ ಆಗಿದ್ದು, ಈ ಸೂಪರ್ ಬೈಕ್ಸ್ ಎಲ್ಲ ಇನ್ನೆಂಗೂರು ಒಂದೊಂದ್ಸಲಿ ಸರಿಯಾಗಿ ಚಚ್ಚಾಡ್ತಿದ್ದಾರೆ. ಇನ್ನು ಆ ಗಾಡಿಲೆಲ್ಲ ಲೆಕ್ಕನೇ ಇಲ್ಲ. ಓಕೆ, ಇಟ್ಸ್ ಟೈಮ್ ಟು ಲಾಕ್ 127. ನನ್ನ ಗಾಡಿನ ಎಲ್ಲೋ ಒಂದ್ ಕಡೆ 140 ನುಗ್ಸಿದೆ ಗುರು. 136 ಕರೆಕ್ಟ್, 140 ಅಲ್ಲ, 136 ಗೆ. ವಾ 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 ವಾ, ಹಾರ್ಲಿ ಯಾವುದು? ಹೊಂಡದು ಜಿ ಎಸ್ 1200 ಇದು. ಸ್ಟ್ರೀಟ್ ಟ್ರಿಪ್ಪಲು. ಏ ಇಲ್ಲಿಗೆ ಬಂದರೆ ಒಳ್ಳೊಳ್ಳೆ ಗಾಡಿ ನೋಡ್ಬಾರ್ದಪ್ಪ.